हलो स्टूडेंट्स नानु निम्म सर कट्टिमनि फ्रॉम द क्लासिक केएस एंड आईएएस स्टडी सेंटर धारवाड स्नेहितरे कळेद सुमारु वीडियोगळल्लि केपीएससी ग्रूप सी एग्जामिगे संबंधपट्टंत विभिन्न टॉपिकगळ बग्गे नानु निम्म जोतेगे चर्चिसुत्ता बंदिद्देने ಇವತ್ತು ಸ್ನೇಹಿತರೆ ಈ ಕೆ ಪಿ ಎಸ್ ಸಿ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಯಾವ ತರಹದ ಕ್ವಶನ್ಸ್ ಇರ್ತವೆ ಅವುಗಳ ಬಗ್ಗೆ ಒಂದು ಬ್ರೀಫ್ ಡಿಸ್ಕಷನ್ ನಾವು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಸಾಮಾನ್ಯವಾಗಿ ಪೇಪರ್ ಓಪನ್ ಮಾಡಿದ ತಕ್ಷಣ ನಿಮಗೆ ಸಿಗ್ತವೆ ಎರರ್ ಡಿಟೆಕ್ಷನ್ಸ್ ಕೊಟ್ಟಿರ್ತಾರೆ ತಪ್ಪೇನಿದೆ ಕಂಡುಹಿಡಿಬೇಕು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಂದಿರುತ್ತೆ ನಾಲ್ಕು ಆಪ್ಷನ್ಸಲ್ಲಿ ಒಂದು ತುಂಬಬೇಕಲ್ಲಿ ಇಲ್ಲಿ ನೋಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಂದು ಐದು ಆರು ಕೊಟ್ಟಿರ್ತಾರೆ ಹೌದಾ ನೋಡೋಣಂತೆ ಆಮೇಲೆ ಆಂಟನಮ್ಸ್ ಬಗ್ಗೆ ಕ್ವಶನ್ಸ್ ಬರ್ತವೆ ಅಪೋಸಿಟ್ ವರ್ಡ್ಸ್ ಇಲ್ಲಿ ಕೊಟ್ಟಿರೋ ಪದಗಳಿಗೆ ನೇರವಾಗಿ ಅಪೋಸಿಟ್ ಮೀನಿಂಗ್ ಏನಾಗುತ್ತೆ ಮಾರ್ಕ್ ಮಾಡಿ ಅಂತ ಕೇಳ್ತಾರೆ ನೋಡೋಣ ಡಿಸ್ಕಸ್ ಮಾಡೋಣ ಆಮೇಲೆ ಅಲ್ಲಿ ವಾಕ್ಯಗಳನ್ನು ಕೊಟ್ಟು ಕೊಟ್ಟಿರೋ ಈಡಿಯಮ್ಸು ಇಲ್ಲಿ ಬೋಲ್ಡ್ ಮಾಡಿರ್ತಾರೆ ಅದರ ಅರ್ಥ ಯಾವುದು ಗುರುತಿಸಿ ಅಂತ ಕೇಳಿರ್ತಾರೆ ಇಲ್ಲಿ ನೋಡಿ ಅದ್ರ ಮೇಲೆ ಒಂದು ಐದಾರು ಕ್ವಶನ್ಸ್ ಬಂದಿರ್ತವೆ ಸ್ನೇಹಿತರೆ ಆರ್ ಯು ಗೆಟಿಂಗ್ ದ್ಯಾಟ್ ಆಮೇಲೆ ವಾಕ್ಯಗಳನ್ನು ಕೊಟ್ಟು ಅಂಡರ್ಲೈನ್ ಮಾಡಿರ್ತಾರೆ ಅಂಡರ್ಲೈನ್ ಅಥವಾ ಬೋಲ್ಡ್ ಮಾಡಿರ್ತಾರೆ ಅದಕ್ಕೆ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಇದ್ದರೆ ಸರಿಯಾದ ಆಯ್ಕೆ ಯಾವುದು ಅಥವಾ ಅದು ಕೊಟ್ಟಿರೋದೇ ಕರೆಕ್ಟ್ ಇದ್ದರೆ ನಿಮ್ಮ ಆನ್ಸರ್ ಯಾವುದು ನೋ ಇಂಪ್ರೂವ್ಮೆಂಟ್ ಇದಾಗುತ್ತೆ ಸ್ನೇಹಿತರೆ ನೋಡೋಣ ಈ ಥರ ಒಂದು ಐದು ಕ್ವಶನ್ಸ್ ಬರ್ತವೆ ಔಟ್ ಆಫ್ ಯುವರ್ ಮಾರ್ಕ್ಸ್ ಆಮೇಲೆ ಇವೆಲ್ಲ ಅದಕ್ಕೆ ಸಂಬಂಧ ಇವು ಹೂ ವಿಚ್ ಓಕೆ ಡಿಸ್ಕಸ್ ಮಾಡೋಣ ಎಲ್ಲ ಡಿಸ್ಕಸ್ ಮಾಡೋಣ ಆಯಿತಾ ಆಮೇಲೆ ನೋಡಿ ಸುಮಾರು ಕ್ವಶನ್ಸ್ ಬಂದಿರುತ್ತೆ ಆಮೇಲೆ ಇದು ಕೂಡ ಒಂದು ಭಾಗ ಯಾವುದು ಒಂದು ಪ್ಯಾರಾಗ್ರಾಫ್ ಕೊಟ್ಟು ಬ್ಲ್ಯಾಂಕ್ಸ್ ಕೊಟ್ಟಿರ್ತಾರೆ ಆಮೇಲೆ ಜೊತೆಗೆ ಮತ್ತೆ ಏನೇನು ಬಂದಿದ್ದಾವೆ ಎಲ್ಲ ಡಿಸ್ಕಸ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ ಆದರೆ ಪ್ರಾರಂಭದಿಂದ ಹೋಗೋದಿದ್ದರೆ ಇಲ್ಲಿ ನೋಡಿ ಮೊದಲಿಗೆ ನಿಮಗೇನಿತ್ತಲ್ಲಿ ವಾಟ್ ವಾಸ್ ದ ಫಸ್ಟ್ ಥಿಂಗ್ ಯು ಗಾಟ್ ಅಲ್ಲಿ ಪರೀಕ್ಷೆಯಲ್ಲಿ ಬರೋದಿದ್ದೇನೆ ಇದು ಪೇಪರ್ ಓಪನ್ ಮಾಡಿದ ತಕ್ಷಣ ಮೊದಲಿಗೆ ಕಂಡು ಬರೋದು ಎರರ್ ಡಿಟೆಕ್ಷನ್ ಬಂದಿರ್ತವೆ ಸ್ನೇಹಿತರೆ ಈ ಥರ ವಾಕ್ಯಗಳನ್ನು ಕೊಟ್ಟು ಇವುಗಳಲ್ಲಿ ತಪ್ಪೇನಿದೆ ಗುರುತಿಸಿ ಅಂತ ಕೇಳ್ತಾರೆ ಸರಿ ಇತ್ತು ವಾಕ್ಯ ಏನೂ ತಪ್ಪಿರಲಿಲ್ಲ ಅಂದರೆ ನಿಮ್ಮ ಉತ್ತರ ನೋ ಎರರ್ ಆಗುತ್ತೆ ಆಯಿತಾ ಈಗ ವಾಕ್ಯಗಳಲ್ಲಿ ತಪ್ಪೇನಿದೆ ಗೊತ್ತಾಗಬೇಕಂತಂದರೆ ನಿಮಗೆ ಗ್ರಾಮರ್ ನಾಲೆಜ್ ಇರಬೇಕು ವೊಕ್ಯಾಬ್ಯುಲರಿ ನಾಲೆಜ್ ಇರಬೇಕು ಜಾಸ್ತಿ ವರ್ಕ್ ಮಾಡಿರ್ಬೇಕು ನೀವು ಇವೆಲ್ಲ ಆಫ್ಲೈನ್ ಕ್ಲಾಸಸ್ಸಲ್ಲಿ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಬಹಳಷ್ಟು ಡಿಸ್ಕಷನ್ ಮಾಡ್ತೀವಿ ನಾವು 50-60-70 ಗಂಟೆಗಳ ಕಾಲ ಸ್ಟೂಡೆಂಟ್ಸ್ ಜೊತೆಗೆ ಚರ್ಚೆ ಮಾಡ್ತಾನೇ ಹೋಗ್ತೀವಿ ಆವಾಗ ಆ ಕಾನ್ಫಿಡೆನ್ಸ್ ಬೆಳೆಯುತ್ತೆ ಓಕೆ ನಮಗೆ ಆಫ್ಲೈನ್ ಕ್ಲಾಸಸ್ ಪ್ರಾರಂಭವಾಗುವವರಿಗೆ ಈಗ ಏನು ಅವಕಾಶ ಸಿಕ್ಕಿದೆಯೋ ಇದರಲ್ಲಿ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಒಂದು ಸಣ್ಣ ಪ್ರಯತ್ನ ಸ್ನೇಹಿತರೆ ಟ್ರೈ ಮಾಡೋಣ ಇಸ್ ಇಟ್ ಕ್ಲಿಯರ್ ಇವಾಗ ಈ ಥರ ಕೊಟ್ಟಾಗ ನಾವು ತಪ್ಪು ಯಾವುದು ಕಂಡುಹಿಡಿಬೇಕು ಆಯಿತಾ ಈಗ ಮೊದಲನೇ ಸೆಂಟೆನ್ಸಲ್ಲಿ ತಪ್ಪು ಏನಿದೆ ತಿಳ್ಕೊಳ್ಳೋದಕ್ಕೆ ನಿಮಗೆ ಆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಗೊತ್ತಿರಬೇಕು ಯಾವ ಸ್ಪೀಚ್ ಗೊತ್ತಿರಬೇಕು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಗೊತ್ತಿರಬೇಕು ಆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಚಾಪ್ಟರ್ ಸಂಪೂರ್ಣವಾಗಿ ತಿಳ್ಕೊಂಡ್ರೆ ಈ ಮೊದಲನೇ ವಾಕ್ಯಕ್ಕೆ ಸರಿಯಾದ ಉತ್ತರ ಮಾರ್ಕ್ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯವಾಗುತ್ತೆ ಸ್ನೇಹಿತರೆ ಓಕೆ
ಸೊ ಮೊದಲನೇ ಕ್ವಶನ್ನು ಡೈರೆಕ್ಟ್ ಇಂಡೈರೆಕ್ಟ್ ಮೇಲೆ ಡಿಪೆಂಡ್ ಇದೆ ಅನ್ನೋದು ಗೊತ್ತು ಯಾವಾಗುತ್ತೆ, ಆ ಚಾಪ್ಟರ್ ಓದಿದಾಗ, ಆ ಚಾಪ್ಟರ್ ಡಿಸ್ಕಸ್ ಮಾಡಿದಾಗ, ಆ ಚಾಪ್ಟರ್ ಸರಿಯಾಗಿ ಅರ್ಥ ಮಾಡಿಕೊಂಡಾಗ ನಿಮಗೆ ಆ ಕಾನ್ಸೆಪ್ಟ್ ತಿಳ್ಕೊಂಡ ಮೇಲೆ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿ ನೋಡಿ, ಐ ಆಸ್ಕ್ಡ್ ಹಿಮ್, ನಾನು ಅವನಿಗೆ ಕೇಳಿದೆ. ವೈ ಡಿಡ್ ಹಿ ಕಾಲ್ ಮೀ ಎ ಫೂಲ್, ಅವನು ನನಗೆ ಮೂರ್ಖವೆಂದು ಕರೆದ, ಏತಕ್ಕೆ ಕರೆದ ಅನ್ನೋದ್ರ ಬಗ್ಗೆ ನಾನು ಅವನಿಗೆ ಕೇಳಿದೆ ಅನ್ನೋ ಒಂದು ವಿಚಾರ ಇದೆ. ನಮ್ಮ ಮಾತೃಭಾಷೆಯಲ್ಲಿ ನಾವು ಯೋಚನೆ ಮಾಡಿದರೆ ನೋ ಎರರ್ ಕರೆಕ್ಟ್ ಅನಿಸುತ್ತೆ ಸ್ನೇಹಿತರೆ, ಆದರೆ ಎರರ್ ಎಲ್ಲಿದೆ ಗೊತ್ತಾ? ಇಲ್ಲಿ ನೋಡಿ, ಐ ಆಸ್ಕ್ಡ್ ಹಿಮ್, ಇದು ಇಂಡೈರೆಕ್ಟ್ ಸ್ಪೀಚಲ್ಲಿ ಹೇಳುವ ಒಂದು ಶೈಲಿ. ಐ ಆಸ್ಕ್ಡ್ ಹಿಮ್, ಐ ಟೋಲ್ಡ್ ಹಿಮ್, ಐ ಎನ್ಕ್ವೈರ್ಡ್ ಹಿಮ್, ಐ ಎನ್ಕ್ವೈರ್ಡ್ ಆಸ್ಕ್, ಐ ಇಂಟರೋಗೇಟೆಡ್ ಹಿಮ್, ಕೇಳು ಪ್ರಶ್ನಾರ್ಥಕ ವಾಕ್ಯವನ್ನು ಇವರು ಇಂಡೈರೆಕ್ಟ್ ಸ್ಪೀಚಲ್ಲಿ ಬರೆದಿದ್ದಾರೆ, ಸರಿನಾ? ಆದರೆ ಇಂಡೈರೆಕ್ಟ್ ಸ್ಪೀಚಲ್ಲಿ ವೈ ಡಿಡ್ ಹೀ ಇದು ಬರಬಾರ್ದು. ದಟ್ ಈಸ್ ಎರರ್. ಹೌದು, ಎರರ್ ಯಾಕೆ ಹೇಗೆ ಅನ್ನೋದು, ಇದು ಡಿಡ್ ಹೀ ಅನ್ನೋದು ಇಂಡೈರೆಕ್ಟಲ್ಲಿ ಬರಲ್ಲ. ಇಂಡೈರೆಕ್ಟಲ್ಲಿ ವರ್ಬ್ ಒನ್ ಇದ್ದಿದ್ದು ವರ್ಬ್ ಟೂ ಆಗಿರುತ್ತೆ, ವರ್ಬ್ ಟೂ ಇದ್ದಿದ್ದು ಹ್ಯಾಡ್ ಪ್ಲಸ್ ವರ್ಬ್ ತ್ರೀ ಆಗುತ್ತೆ. ಏನೇನು ಚೇಂಜಸ್ ಆಗುತ್ತೆ ಅವುಗಳನ್ನು ಕೂತ್ಕೊಂಡು ನಾವು ಮೊದಲು ಡಿಸ್ಕಸ್ ಮಾಡಿದಾಗ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಒಂದು ದಿನ ನಾವು ಆ ಚಾಪ್ಟ್ರೇ ತಗೊಳ್ಳೋಣ, ಡಿಸ್ಕಸ್ ಮಾಡೋಣಂತೆ. ಅಲ್ಲಿವರೆಗೆ ನೀವು ಅಷ್ಟೇ ನೆನಪಿಟ್ಕೊಳ್ಳಿ, ಇದು ತಪ್ಪು. ಏಕೆ? ಆ ಚಾಪ್ಟರ್ಸ್ ನಾವು ಡಿಸ್ಕಸ್ ಮಾಡಿದಾಗ ವಿ ವಿಲ್ ಕಮ್ ಟು ನೋ ಒನ್ ಬೈ ಒನ್, ಓಕೆ? ಆದರೆ ಆನ್ಸರ್ ಏನಾಗುತ್ತೆ? ಐ ಆಸ್ಕ್ ಹಿಮ್ ವೈ ಹೀ, ಆಮೇಲೆ ಕಾಲ್ ಇದ್ದಿದ್ದು ಕಾಲ್ಡ್, ವೈ ಹೀ ಕಾಲ್ಡ್ ಮೀ ಎ ಫೂಲ್, ಅಥವಾ ವೈ ಹೀ ಹ್ಯಾಡ್ ಕಾಲ್ಡ್ ಮೀ ಎ ಫೂಲ್, ಯಾವುದು ಕರೆಕ್ಟ್ ಆಗುತ್ತೆ ಅನ್ನೋದು ನಾನು ನಿಮಗೆ ಆ ರೂಲ್ಸ್ ತಿಳಿಸಿದ ಮೇಲೆ ಈ ಪ್ರಶ್ನೆ ಕೇಳ್ತೀನಿ ಸ್ನೇಹಿತರೆ, ನೆನಪಿರಲಿ. ನೀವೇ ಆವಾಗ ಆನ್ಸರ್ ಮಾಡ್ತೀರಾ, ಹೌದು ಈ ರೂಲ್ ಪ್ರಕಾರ ಇದೇ ಉತ್ತರ, ಈ ಲೆವೆಲಿಗೆ ಹೋಗೋಣ. ಡೋಂಟ್ ವರಿ, ವಿ ಶಾಲ್ ಡಿಸ್ಕಸ್ ದೆಮ್ ಇನ್ ಡಿಟೇಲ್ ವಿತ್ ರೆಸ್ಪೆಕ್ಟ್ ಟು ದ್ಯಾಟ್ ಪರ್ಟಿಕ್ಯುಲರ್ ಚಾಪ್ಟರ್ ಆಫ್ ಇನ್ಡೈರೆಕ್ಟ್ ಸ್ಪೀಚ್ ಆ್ಯಂಡ್ ಡೈರೆಕ್ಟ್ ಸ್ಪೀಚ್. ಆ ಚಾಪ್ಟರ್ ಬಂದಾಗ ನಿಮ್ಮ ಜೊತೆಗೆ ಐ ವಿಲ್ ಡಿಸ್ಕಸ್, ಆ್ಯಂಡ್ ಇದೇ ಕ್ವಶನ್ ಅವಾಗ ಕೇಳಿದಾಗ ಯು ವಿಲ್ ಬಿ ಏಬಲ್ ಟು ಗಿವ್ ಮೀ ದ ಕರೆಕ್ಟ್ ಆನ್ಸರ್. ಸ್ನೇಹಿತರೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಯಾವುದಿದೆ? ಐ ವಾಸ್ ಸರ್ಪ್ರೈಸ್ಡ್ ವೆನ್ ಹೀ ಟೋಲ್ಡ್ ಮೀ. ಇಲ್ಲಿ ನೋಡಿ, ಬಂತಿಲ್ಲಿ ವೆನ್ ಹೀ ಟೋಲ್ಡ್ ಮೀ, ಇದು ಕೂಡ ಒಂದು ಇಂಡೈರೆಕ್ಟ್ ಸೆನ್ಸನ್ನು ನೀಡ್ತಾ ಇದೆ. ವೆನ್ ಹೀ ಟೋಲ್ಡ್ ಮೀ, ಅವನು ನನಗೆ ಹೇಳಿದ, ರೈಟ್? ಹೌ ಮಚ್ ಡಸ್ ಹೀ ಸ್ಟಡಿ. ಇಲ್ಲಿದೆ ನೋಡಿ ಎರರ್, ಈ ಭಾಗ ನಿಮ್ಮ ಎರರ್ ಇದೆ. ನೀವು ಮಾರ್ಕ್ ಮಾಡೋದು ಯಾವುದು? ಸಿ ಅಂತ ಮಾರ್ಕ್ ಮಾಡಬೇಕು ಇಲ್ಲಿ ಎಕ್ಸಾಮಲ್ಲಿ. ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಮಾರ್ಕ್ ಮಾಡೋದು ಯಾವುದು? ಬಿ ಅಂತೇಳಿ ಮಾರ್ಕ್ ಮಾಡಬೇಕು. ಅಲ್ಲಿ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇಲ್ಲ. ಆದರೆ ಆ ಮಾರ್ಕ್ ಮಾಡಬೇಕಾದ್ರೆ ಇದರ ಇದು ಕರೆಕ್ಟ್ ಆಗೋದಿದ್ದರೆ ಯಾವ ನಿಯಮಗಳ ಅಡಿಯಲ್ಲಿ ಇದನ್ನು ಕರೆಕ್ಟ್ ಅಂತ ಇದ್ದೇವೆ ಅನ್ನೋದು ಗೊತ್ತಾಗಬೇಕು ಸ್ನೇಹಿತರೆ, ಓಕೆ? ಇದು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. ವೆನ್ ವಿ ಆರ್ ಡಿಸ್ಕಸಿಂಗ್ ದ ಚಾಪ್ಟರ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಇನ್ ಡಿಟೇಲ್, ಅಟ್ ದಟ್ ಟೈಮ್ ಐ ವಿಲ್ ಟೆಲ್ ಯು. ಫ್ರೆಂಡ್ಸ್, ನೆಕ್ಸ್ಟ್ ಒನ್ ಅದಾಯ್ತಾ? ಇದು ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ? ರೋಹನ್ ಈಸ್ ದ ಒನ್ ಹೂ ಆಲ್ವೇಸ್ ಫೈಂಡ್ಸ್ ಫಾಲ್ಟ್ ವಿತ್ ವಾಟ್ ಎವರ್ ಶ್ಯಾಮ್ ಡಸ್. ರೋಹನ್ ಈಸ್ ದ ಒನ್ ಹೂ ಆಲ್ವೇಸ್ ಫೈಂಡ್ಸ್ ಫಾಲ್ಟ್ ವಿತ್ ವಾಟ್ ಎವರ್ ಶ್ಯಾಮ್ ಡಸ್ ಅಂತ ಕೇಳಿದ್ದಾನೆ. ಇದರಲ್ಲಿ ತಪ್ಪೇನಿದೆ ಸ್ನೇಹಿತರೆ? ವಾಟ್ ಈಸ್ ದ ಮಿಸ್ಟೇಕ್ ಹಿಯರ್? ಇದು ಯಾವ ಗ್ರಾಮರ್ಟಿಕಲ್ ರೂಲ್ಸ್ ಮೇಲೆ ಕೊಟ್ಟಿದ್ದಾರೆ? ರೋಹನ್ ಈಸ್ ಅ ನೌನ್, ಈಸ್ ದ ಒನ್ ಹೂ ಆಲ್ವೇಸ್ ಫೈಂಡ್ಸ್ ಫಾಲ್ಟ್
ವಿತ್ ವಾಟ್ ಎವರ್ ಶ್ಯಾಮ್ ಡಸ್. ಶ್ಯಾಮ್ ಏನೇನು ಮಾಡ್ತಾನೆ ಅದರಲ್ಲಿ ತಪ್ಪು ಕಂಡುಹಿಡಿಯೋ ಕೆಲಸನೇ ರೋಹನದು. ಈ ವಾಕ್ಯ ಗ್ರಾಮ್ಯಾಟಿಕಲಿ 100% ಪರ್ಫೆಕ್ಟ್ ಇರೋದ್ರಿಂದ ಯುವರ್ ಆನ್ಸರ್ ಈಸ್ ಡಿ, ನೋ ಎರರ್. ಇಲ್ಲಿ ನೋಡಿ, ಫೈನ್ಸನ್ ಕೊಟ್ಟಿದ್ದಾನೆ ಅಕಾರ್ಡಿಂಗ್ ಟು ದ ರೂಲ್ಸ್ ಆಫ್ ಸಿಂಪಲ್ ಪ್ರೆಸೆಂಟ್. ರೋಹನ್ ಇಸ್ ಸಿಂಗ್ಯುಲರ್, ಫೈನ್ಸ್ ಕರೆಕ್ಟ್ ಇದೆ, ಆಮೇಲೆ ಫಾಲ್ಟ್ ಕರೆಕ್ಟ್ ಇದೆ. ವಿತ್ ವಾಟ್ ಎವರ್ ಏನೇನು ಮಾಡ್ತಾನೆ ಶ್ಯಾಮ್ ಡಸ್, ಅದು ಕೂಡ ಕರೆಕ್ಟ್ ಇದೆ. ಶ್ಯಾಮಿಗೆ ಡಸ್ ಮ್ಯಾಚ್ ಆಗೋದು. ದ ರೈಟ್ ಆನ್ಸರ್ ಈಸ್ ನೋ ಎರರ್. ಫ್ರೆಂಡ್ಸ್, ನೆಕ್ಸ್ಟ್ ಒನ್, ಇಲ್ಲಿ ಟೆನ್ಸು, ನೌನ್ಸು, ಪ್ರೊನೌನ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ, ಕರೆಕ್ಟಾಗಿದ್ದಾರೆ. ಆಮೇಲೆ ಮೋರ್ ಪರ್ಸನ್ ದ್ಯಾನ್ ಒನ್, ಮೋರ್ ಪರ್ಸನ್, ಮೋರ್ ಪರ್ಸನ್ಸ್ ದ್ಯಾನ್ ಒನ್ ಹ್ಯಾಸ್ ಬೀನ್ ಇನ್ವಾಲ್ವ್ಡ್ ಇನ್ ದಿಸ್ ಕ್ವಾರಲ್. ಇಲ್ಲಿ ನೋಡಿ, ಮೋರ್ ಪರ್ಸನ್ಸ್ ದ್ಯಾನ್ ಈಸ್ ರಾಂಗ್. ಇದು ಕಾಮನ್ ಇಂಗ್ಲೀಷ್. ಇದು ಮೋರ್ ದ್ಯಾನ್ ಒನ್ ಪರ್ಸನ್ ಆಗಬೇಕದು. ಮೋರ್ ದ್ಯಾನ್ ಒನ್ ಪರ್ಸನ್, ಒಬ್ರಿಗಿಂತ ಜಾಸ್ತಿ, ಸಿಂಗ್ಯುಲರ್ ಆಗುತ್ತೆ. ಹ್ಯಾಸ್ ಬೀನ್ ಇನ್ವಾಲ್ವ್ಡ್ ಇನ್ ದ ಕ್ವಾರಲ್. ಇಲ್ಲಿ ಗಮನಿಸಬೇಕಾದ ವಿಚಾರ ಏನು ಅಂತಂದರೆ, ಇದು ಡೀಪ್ ಗ್ರಾಮರ್ ಅಲ್ಲ, ಇದು ಕಾಮನ್ ಆಗಿ ಯೂಸ್ ಆಗೋದು. ಪರ್ಸನ್ಸ್ ವಿ ಡೋಂಟ್ ಯೂಸ್. ಮೋರ್ ದ್ಯಾನ್ ಒನ್ ಪರ್ಸನ್ ಸಿಂಗ್ಯುಲರ್ ಆಗುತ್ತೆ. ವಿ ಆರ್ ಸ್ಪೀಕಿಂಗ್ ಅಬೌಟ್ ಸಿಂಗ್ಯುಲರ್ ಪರ್ಸನ್ ದ್ಯಾರ್. ಅದಕ್ಕೆ ಯುವರ್ ಆನ್ಸರ್ ಬಿಕಮ್ಸ್ ಎ. ಫಸ್ಟ್ ಒನ್ ಫ್ರೆಂಡ್ಸ್, ಯು ಹ್ಯಾವ್ ಟು ಮಾರ್ಕ್ ದಿಸ್ ಒನ್ ಕೂಲಾಗಿ, ಆಸ್ ಫಾರ್ ಆಸ್ ಪಾಸಿಬಲ್. ಓಕೆ, ನೆಕ್ಸ್ಟ್ ಒನ್ ಫ್ರೆಂಡ್ಸ್, ಲುಕ್ ಹಿಯರ್. ಆಲ್ ದ ಫರ್ನಿಚರ್ಸ್ ಅಂತ ಕೊಟ್ಟಿದ್ದಾನೆ, ಮುಂದೆ ಓದೋದೇ ಬೇಡ. ಯಾಕಂದರೆ ಫರ್ನಿಚರ್ಸ್ ಅನ್ನೋದು ರಾಂಗ್ ಅಂಥೇಳಿ ನಮ್ಮ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನಾವು ಡಿಸ್ಕಸ್ ಮಾಡಾಗಿದೆ. ಆ ಸಿಂಗ್ಯುಲರ್ ಪ್ಲೂರಲ್ ನೌನ್ಸ್ ಬಗ್ಗೆ ಒಂದ್ಸರಿ ಚರ್ಚೆ ಮಾಡಬೇಕಾದ್ರೆ, ಒಂದಿರಲಿ, ಎರಡು ಇರಲಿ, ಮೂರು ಇರಲಿ, ಪೀಠೋಪಕರಣಗಳನ್ನು ವಿ ಡೋಂಟ್ ಕಾಲ್ ಇಟ್ ಆಸ್ ಫರ್ನಿಚರ್ಸ್. ಇಂಥವು ಸಿಕ್ಕಾಗ ಮುಂದೆ ಓದಿ ಟೈಮ್ ವೇಸ್ಟ್ ಮಾಡೋದಿಲ್ಲ ಸ್ನೇಹಿತರೆ, ಮಾರ್ಕ್ ಮಾಡಿಬಿಡ್ಬೇಕು ಅದನ್ನು. ಯುವರ್ ಆನ್ಸರ್ ಈಸ್ ಫಸ್ಟ್ ಒನ್. ಈಸಿ, ಸಮ್ ವಿಲ್ ಬಿ ಈಸಿ, ಸಮ್ ವಿಲ್ ಕನ್ಫ್ಯೂಸ್ ಯು. ಆ ಕನ್ಫ್ಯೂಸ್ ಆಗಬಾರ್ದು ಅನ್ನೋದಿದ್ದರೆ ಎಲ್ಲದನ್ನು ಕಲ್ತ ಮೇಲೆ ಯು ವಿಲ್ ಬಿ ಕಂಫರ್ಟೇಬಲ್. ಫ್ರೆಂಡ್ಸ್, ಅದೊಂದು ಹೋಗಲಿ. ನೆಕ್ಸ್ಟ್ ನೋಡಿಪ್ಪ, ಇಲ್ಲಿ ಅದಾಯ್ತಾ, ಒಂದು ಐದು ಕ್ವೆಶನ್ಸ್ ನೇರವಾಗಿ ಎರರ್ಸ್ ಮೇಲೆ ಕೇಳಿರ್ತಾರೆ ಪ್ರಾರಂಭದಲ್ಲಿ. ಆ ಎರರ್ಸ್ ಮೇಲೆ ಕೇಳಿದ ತಕ್ಷಣ ನೆಕ್ಸ್ಟ್ ಡೈರೆಕ್ಟಾಗಿ ಈ ಥರ ಬ್ಲ್ಯಾಂಕ್ಸ್ ಬಗ್ಗೆ ಕ್ವೆಶನ್ಸ್ ಬರ್ತಾವೆ ಸ್ನೇಹಿತರೆ. ಇಲ್ಲಿ ನೋಡಿಪ್ಪ, ಇದರಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟು ನಿಮಗೆ ಹಿ ವಿಲ್ ಗಿವ್ ಯು ಫೋರ್ ಆಪ್ಷನ್ಸ್. ಆ ನಾಲ್ಕರಲ್ಲಿ ಒಂದು ಆನ್ಸರ್ ಫಿಟ್ ಆಗಬೇಕಾದರೆ ನಾಲ್ಕು ಪದಗಳು, ಅವುಗಳ ಅರ್ಥ ನಿಮಗೆ ಗೊತ್ತಿರಬೇಕು. ಯಾವ್ಯಾವ ಸಂದರ್ಭಗಳಲ್ಲಿ ಅವುಗಳನ್ನು ಉಪಯೋಗಿಸೋದು ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕು. ಆವಾಗ ಮಾತ್ರ ಇದಕ್ಕೆ ಕರೆಕ್ಟ್ ಆನ್ಸರ್ ಮಾರ್ಕ್ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯವಾಗುತ್ತದೆ. ಇಲ್ಲಿ ನೋಡಿ, ದ ಫ್ಲ್ಯಾಶ್ ಆಫ್ ಟಾರ್ಚ್ ಅಂದರೆ ಲೈಟ್ ಬಿಡೋದು, ಟಾರ್ಚ್ ಆನ್ ಮಾಡಿದಿರಿ. ಡ್ಯಾಶ್ ಎ ಕೋಬ್ರಾ, ಅಲ್ಲಿ ಒಂದು ನಾಗರ ಹಾವು ಇತ್ತು, ಆ ಹಾವು ಕಾಣಿಸ್ತವಾಗ ಆ ಫ್ಲ್ಯಾಶ್ ಆಫ್ ಲೈಟ್ ಬಿಟ್ಟಾಗ ಕಾಣಿಸಿತು ಅನ್ನೋದಕ್ಕೆ ನಾಲ್ಕರಲ್ಲಿ ಯಾವುದು ಯಾವುದು ಕರೆಕ್ಟ್ ಆಗುತ್ತೆ ಅನ್ನೋದನ್ನು ನೀವು ಆಯ್ಕೆ ಮಾಡಬೇಕಾದ್ರೆ ಸ್ನೇಹಿತರೆ, ಯಾವುದು ಆಗಲ್ಲ ತೆಗೆದುಹಾಕ್ಬೇಕು ಮೊದಲು. ಯಾವುದು ಆಗಲ್ಲ ಅನ್ನೋದನ್ನು ತೆಗೆದುಹಾಕ್ಬೇಕು ಸ್ನೇಹಿತರೆ. ಯಾವ್ಯಾವ್ದು ಆಗಲ್ಲ ಇಲ್ಲಿ ನೋಡಿ, ದ ಫ್ಲ್ಯಾಶ್ ಆಫ್ ಟಾರ್ಚ್, ಡ್ಯಾಶ್ ಎ ಕೋಬ್ರಾ. ಎಕ್ಸ್ಪೋಸ್ಡ್ ಅಂದರೆ ಏನು? ಯು ಶುಡ್ ನೋ ದ ಮೀನಿಂಗ್. ಇವು ಸಿಂಪಲ್ ಆಗಿರೋ ವಾಕ್ಯಗಳು ಕೊಡೋದೇ ಇಲ್ಲ ಎಕ್ಸಾಮಲ್ಲಿ, ಕೆ ಪಿ ಎಸ್ ಸಿಯಲ್ಲಿ. ಸ್ವಲ್ಪ ಕ್ವಾಲಿಟಿ ಡಿಗ್ರಿ ಲೆವೆಲ್ ಕೇಳಿರ್ತಾನೆ ಸ್ನೇಹಿತರೆ. ಹಾಂ, ಎಕ್ಸ್ಪೋಸ್ಡ್ ಮೀನಿಂಗ್ ಗೊತ್ತಿರಬೇಕು, ಡಿಸ್ಪ್ಲೇಡ್ ಮೀನಿಂಗ್ ಗೊತ್ತಿರಬೇಕು, ಡಿಸ್ಕ್ಲೋಸ್ಡ್ ಮೀನಿಂಗ್ ಗೊತ್ತಿರಬೇಕು, ರಿವೀಲ್ಡ್ ಮೀನಿಂಗ್ ಗೊತ್ತಿರಬೇಕು. ಇವು ನಾಲ್ಕರದ್ದು ಮೀನಿಂಗ್ ಕರೆಕ್ಟಾಗಿ ತಿಳ್ಕೊಂಡ್ರೆ ಯು ವಿಲ್ ಬಿ ಏಬಲ್ ಟು ಮಾರ್ಕ್ ದ ರೈಟ್ ಒನ್. ಓಕೆ, ಇದರಲ್ಲಿ ಯಾವುದಾಗಲ್ಲ ತೆಗಿಯೋಣ. ಡಿಸ್ಪ್ಲೇಡ್ ಆಗಲ್ಲ. ಡಿಸ್ಪ್ಲೇ ಅಂದರೆ ಏನು? ಪ್ರದರ್ಶಿಸೋದಕ್ಕೆ ಇಟ್ಟಿರೋದು, ಡಿಸ್ಪ್ಲೇಡ್. ಓಕೆ,
ಸ್ವೀಟ್ಸ್ ಅಂಗಡಿಯಲ್ಲಿ ಸ್ವೀಟ್ಸನ್ನು ಡಿಸ್ಪ್ಲೇ ಮಾಡಿರ್ತಾರೆ, ಬುಕ್ ಸ್ಟಾಲ್ಗಳಲ್ಲಿ ಪುಸ್ತಕಗಳನ್ನು ಡಿಸ್ಪ್ಲೇ ಮಾಡಿರ್ತಾರೆ. ಇದು ಯಾವುದೇ ರೀತಿ ಈ ಕೋಬ್ರಾ ಟಾರ್ಚ್ ಹಾಕಿದ ತಕ್ಷಣ ಕಾಣೋದಕ್ಕೆ ಡಿಸ್ಪ್ಲೇ ಮ್ಯಾಚೇ ಆಗೋದಿಲ್ಲ, ತೆಗೆದ್ಬಿಡಿ ನೀವು. ಆಮೇಲೆ ಎಕ್ಸ್ಪೋಸ್ಡ್ ಇದು ಆಗಲ್ಲ. ಯಾಕಾಗಲ್ಲ ಹೇಳ್ತೀನಿ ಕೇಳಿ. ಎಕ್ಸ್ಪೋಸ್ಡ್ ಅಂದರೆ ಅರ್ಥ ಒಂದು ಯಾವುದೋ ಒಂದು ಗುಣ ಆಗಿರ್ಬೋದು, ಅಥವಾ ಯಾವುದೋ ಒಂದು ವಿಚಾರವಾಗಿರ್ಬೋದು, ಅಥವಾ ಒಂದು ಯಾವುದಾದ್ರೂ ವ್ಯಕ್ತಿ ಇರ್ಬೋದು, ಅವನು ಹೊರಗಡೆ ಜಗತ್ತಿಗೆ ಕಂಡು ಬಂದಾಗ ದಟ್ ಈಸ್ ಎಕ್ಸ್ಪೋಜರ್. ಎಕ್ಸ್ಪೋಸ್ ಹಿ ಹ್ಯಾಸ್ ಟು ಕಮ್ ಔಟ್ ಆ್ಯಂಡ್ ದ ವರ್ಲ್ಡ್ ಶುಡ್ ಸೀ ಹಿಮ್. ಎಕ್ಸ್ಪೋಜರ್ ಇಸ್ ನಾಟ್ ದ ರೈಟ್ ವರ್ಡ್ ಫಾರ್ ದಿಸ್ ಪರ್ಟಿಕ್ಯುಲರ್ ಸಿಚುವೇಶನ್, ಲೇಡೀಸ್ ಅಂಡ್ ಜೆಂಟಲ್ಮನ್. ಓಕೆ, ಎಕ್ಸ್ಪೋಸ್ಡ್ ಆಗಲ್ಲ. ಎಕ್ಸ್ಪೋಜರ್ ಈಗ ಹೇಳ್ತೀವಿ, ಮಕ್ಕಳಿಗೆ ಎಕ್ಸ್ಪೋಜರ್ ಬೇಕು. ಯು ಮಸ್ಟ್ ಎಕ್ಸ್ಪೋಸ್ ಯುವರ್ ಸೆಲ್ಫ್ ಟು ದ ಸೊಸೈಟಿ ಅಂತ ಹೇಳ್ತಾರೆ. ಅದು ದಟ್ ಈಸ್ ವಾಲಂಟರಿಲಿ ಯು ಆರ್ ಗೋಯಿಂಗ್ ದೇರ್. ಓಕೆ, ದಟ್ ಈಸ್ ನಾಟ್ ದೇರ್, ನೋ ಚಾನ್ಸ್. ಈಗ ಎರಡು, ಎರಡರಲ್ಲಿ ಒಂದು ಮಾರ್ಕ್ ಪಡಬೇಕಾದ್ರೆ ಸ್ನೇಹಿತರೆ, ಯಾವುದು ಆಗಲ್ಲ ತೆಗೆದುಹಾಕಿ. ರಿವೀಲ್ಡ್ ಕರೆಕ್ಟು, ಡಿಸ್ಕ್ಲೋಸ್ಡ್ ಕರೆಕ್ಟು. ಮೀನಿಂಗ್ ಗೊತ್ತಿಲ್ಲ ಅಂತಂದರೆ ಯಾವುದು ರಾಂಗ್ ಇದೆ ನೋಡಿ, ಅದು ತುಂಬಾ ಆಕರ್ಷಕವಾಗಿ ಕಾಣಿಸುತ್ತೆ ಸ್ನೇಹಿತರೆ. ಓಕೆ, ಈಗ ಮನಸ್ಸಲ್ಲಿರುವ ವಿಚಾರವನ್ನು, ಮನಸ್ಸಲ್ಲಿರೋ ಒಂದು ಸೀಕ್ರೆಟನ್ನು ಎಲ್ಲರಿಗೂ ಹೇಳೋದಕ್ಕೆ ವಿ ಕಾಲ್ ಇಟ್ ಆ್ಯಸ್ ಡಿಸ್ಕ್ಲೋಸ್ಡ್. ಇದಾಗಲ್ಲ ಸ್ನೇಹಿತರೆ, ಡಿಸ್ಕ್ಲೋಸ್. ಪ್ಲೀಸ್ ಡಿಸ್ಕ್ಲೋಸ್ ದ ಡಿಟೇಲ್ಸ್, ಪ್ಲೀಸ್ ಡಿಸ್ಕ್ಲೋಸ್ ವಾಟ್ ಈಸ್ ಹರ್ಟಿಂಗ್ ಯು, ಸೊ ದ್ಯಾಟ್ ವಿ ಕ್ಯಾನ್ ಸಿಟ್ ಟುಗೆದರ್ ಆ್ಯಂಡ್ ಸಾರ್ಟ್ ಇಟ್ ಔಟ್ ಅಂತ ಹೇಳ್ತಾರೆ. ಓಕೆ, ಆವಾಗ ಸ್ನೇಹಿತರೆ ಯಾವ್ದಾರು ಒಂದು ಸಡನ್ನಾಗಿ ಕಾಣೋದು, ಲೈಟ್ ಬಿಟ್ಟ ತಕ್ಷಣ ಅಲ್ಲಿ ಇದೆ ಅಂತ ಹೇಳಿ ಗೊತ್ತಾಗೋದು, ಇದಕ್ಕೆ ರೈಟ್ ಆನ್ಸರ್ ಈಸ್ ರಿವೀಲ್ಡ್ ಅಕಾರ್ಡಿಂಗ್ ಟು ದ ಸಿಚುವೇಶನ್. ಎಕ್ಸ್ಪೋಸ್ಡ್, ಡಿಸ್ಪ್ಲೇಡ್ ಆ್ಯಂಡ್ ಡಿಸ್ಕ್ಲೋಸ್ಡ್, ಆಲ್ ದ ತ್ರೀ ಆರ್ ರಾಂಗ್ ಫ್ರೆಂಡ್ಸ್. ಯು ಲುಕ್ ಇನ್ ಟು ದ ಡಿಕ್ಷನರಿ, ಸಿಟ್ ಓವರ್ ದೇರ್, ವರ್ಕ್ ಇಟ್ ಔಟ್. ಓಕೆ, ಎವ್ರಿ ವರ್ಡ್ ಈಸ್ ಸ್ಪೆಷಲ್ ಆ್ಯಂಡ್ ಎಲ್ಲಿ ಅದು ಯೂಸ್ ಆಗಿರುತ್ತೋ ಅದನ್ನೇ ನೀವು ಆಯ್ಕೆ ಮಾಡಬೇಕು. ಓಕೆ, ಸಮ್ವೇರ್ ಆರ್ ದಿ ಅದರ್ ಇವುಗಳನ್ನ ಓದಿರ್ತೀರ ನೀವು, ಬಟ್ ಯು ಡೋಂಟ್ ಒಡಿಸಿ, ಡೋಂಟ್ ಗೋ ಫಾರ್ ಕ್ರಿಟಿಕಲ್ ಥಿಂಕಿಂಗ್, ವೈ ಇಟ್ ಈಸ್, ಬೇರೆದು ಯಾವುದಾಗಲ್ಲ ಅಂತ ಯೋಚನೆ ಮಾಡಿದಾಗ ಇದು ಬರುತ್ತೆ ಸ್ನೇಹಿತರೆ. ಸ್ವಲ್ಪ ಜಾಸ್ತಿ ಪ್ರಿಪೇರ್ ಮಾಡಿದವರು ಅದರಲ್ಲಿ ಕ್ಲಿಯರ್ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಈ ಥರ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರ್ತವೆ. ಓಕೆ ಸ್ನೇಹಿತರೆ, ಇದೊಂದು ಆಯ್ತಾ. ಇನ್ನೊಂದು ನೋಡೋಣ ಏನಿದೆ, ವಾಟ್ ಈಸ್ ದ ನೆಕ್ಸ್ಟ್ ಒನ್. ಇಲ್ಲಿ ನೋಡಿ, ಹೀ ಡ್ಯಾಶ್ ಹಿಮ್ಸೆಲ್ಫ್ ಅ ಸ್ಟಿಫ್ ಡ್ರಿಂಕ್ ಬಿಫೋರ್ ಮೇಕಿಂಗ್ ಹಿಸ್ ಸ್ಟೇಟ್ಮೆಂಟ್ ಟು ದ ಪೊಲೀಸ್ ಆಫೀಸರ್. ಫ್ರೆಂಡ್ಸ್, ಇದು ಪೊಲೀಸ್ ಸ್ಟೇಷನ್ ಸೀನ್ ಇದೆ. ಪೊಲೀಸ್ ಸ್ಟೇಷನಲ್ಲಿ ಎನ್ಕ್ವೈರಿ ನಡೀತಾ ಇದೆ. ಆ ಎನ್ಕ್ವೈರಿ ಸಮಯದಲ್ಲಿ ಯಾರೋ ಒಬ್ಬರು ಸಿಫ್ ಡ್ರಿಂಕ್ ತಗೊಂಡ್ರು. ಯಾತಕ್ಕೆ ತಗೊಂಡ್ರು? ಟು ಮೇಕ್, ಬಿಫೋರ್ ಮೇಕಿಂಗ್ ಇಸ್ ಸ್ಟೇಟ್ಮೆಂಟ್, ಏನೋ ಒಂದು ಹೇಳಿಕೆ ನೀಡಬೇಕಿತ್ತು. ರಿಕ್ವೆಸ್ಟ್ ಮಾಡಿದ್ದಾರೆ, ಸರ್ ನನಗೊಂದು ಸ್ವಲ್ಪ ಕುಡಿಯೋ ಅಭ್ಯಾಸ ಇದೆ, ಕೊಡಿ, ನಿಜ ಬೊಗಳ್ತೀನಿ ಅಂತೇನೋ ಹೇಳಿರ್ಬೇಕು. ಅವರು ತಗೊಂಡಿದ್ದಾರೆ, ಎಣ್ಣೆ ಹೊಡೆದಿದ್ದಾರೆ, ಅವರು ಒಪ್ತೀನಿ. ಆ ಎಣ್ಣೆ ಹೊಡೆಯೋ ಸಂದರ್ಭ ಅಥವಾ ಡ್ರಿಂಕ್ಸ್ ತಗೊಳ್ಳೋ ಒಂದು ವಿಚಾರ ಏನು, ಇದರಲ್ಲಿ ನಾಲ್ಕರಲ್ಲಿ ಯಾವ್ದು ಮ್ಯಾಚ್ ಆಗುತ್ತಪ್ಪ, ಇದು ನೋಡಬೇಕು ಕರೆಕ್ಟಾಗಿ. ಒಂದು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಅಲ್ಲಿ ಸೀಕ್ವೆನ್ಸ್ ನೋಡಿ ಹೆಂಗಿರುತ್ತೆ. ಒಂದೇ ಸರಿ ಕುಡಿಯೋದು, ರೈಟ್, ಯಾವುದು ಥ್ರೀ ಅಂದರೆ ಎಸಿಯೋದು, ತೆಗೆದಾಕ್ಬಿಡಿ, ಆಗಲ್ಲ ಇದು, ಇಟ್ ಈಸ್ ನಾಟ್ ಎಟ್ ಆಲ್ ಪಾಸಿಬಲ್. He threw himself a stiff drink. Nowhere. It is not at all matching. Threw andre yesiyo. Poured andre no? Suriyo. Ekdam wrong hakko bidi.
ಬಾಟಲ್ ಇಟ್ಟುಕೊಂಡು ಬಾಯಲ್ಲಿ ಗಟ್ಟ ಗಟ್ಟ ಕುಡಿದಿದ್ರೂ ಅದಾಗ್ಬೋದು ಆಗ್ಬೋದು ಯಾವಾಗತ್ತೆ ಇನ್ನೂ ಎರಡು ಆಪ್ಷನ್ಸ್ ಆಗಬಾರ್ದು ಆವಾಗ ತಗೋಬೋದು ಈಗಲೇ ರಾಂಗ್ ಆಗಬೇಡಿ ಒಂದೊಂದು ಕರೆಕ್ಟ್ ಅನಿಸುತ್ತೆ ನೆಕ್ಸ್ಟ್ ಯಾವುದಿದೆ ಈ ಕಡೆ ನೋಡಿ ಫಿಲ್ಡ್ ಹೀ ಫಿಲ್ಡ್ ಹಿಮ್ಸೆಲ್ಫ್ ಅ ಸ್ಟಿಫ್ ಡ್ರಿಂಕ್ ಈ ಹಿಮ್ಸೆಲ್ಫಿಗೆ ಫಿಲ್ಡ್ ಮ್ಯಾಚ್ ಆಗಲ್ಲ ಯು ಆರ್ ಗೋಯಿಂಗ್ ಟು ಫಿಲ್ ಎ ಗ್ಲಾಸ್ ಯು ಆರ್ ಗೋಯಿಂಗ್ ಟು ಫಿಲ್ ಎ ಡ್ರಮ್ ಯು ಆರ್ ಗೋಯಿಂಗ್ ಟು ಫಿಲ್ ಎ ಪಾಟ್ ತುಂಬೋದದು ಇದು ನೇರವಾಗಿ ಫಿಲ್ಡ್ ಡಜಂಟ್ ಮ್ಯಾಚ್ ವಿತ್ ಹಿಮ್ಸೆಲ್ಫ್ ವರ್ಬ್ ಪ್ರೊನೌನ್ಸ್ ಕರೆಕ್ಟಾಗಿ ಮ್ಯಾಚ್ ಆಗೋ ಸೀಕ್ವೆನ್ಸ್ಗಳನ್ನು ಕಲಿಬೇಕು ಸ್ನೇಹಿತರೆ ಇದು ಕೂಡ ರಾಂಗ್ ಆಗುತ್ತೆ ಫಿಲ್ಡ್ ಈಸ್ ನಾಟ್ ಗೋಯಿಂಗ್ ಟು ಮ್ಯಾಚ್ ವಿತ್ ಹಿಮ್ಸೆಲ್ಫ್ ಅಲ್ಲಿ ವಾಕ್ಯ ಕೊಡೋ ಉದ್ದೇಶನೇ ಅದು ಕರೆಕ್ಟಾಗಿ ನೀವು ನಿಮಗೆ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶದಿಂದನೇ ಕೊಟ್ಟಿರ್ತಾರೆ ಆಮೇಲೆ ಇವು ಎರಡರಲ್ಲಿದೆ ಆನ್ಸರ್ ಕರೆಕ್ಟಾಗಿ ಹೇಳೋದಿದ್ದರೆ ಯಾವುದನ್ನು ಆಯ್ಕೆ ಮಾಡ್ತೀರಾ ಫ್ರೆಂಡ್ಸ್ ಸಿಪ್ಡ್ ಅಂದರೆ ಹಿಂಗೆ ತಗೊಳ್ಳೋದು ನಿಧಾನವಾಗಿ ತಗೊಳ್ಳೋದು ಕೂಲಾಗಿ ತಗೊಳ್ಳೋದು ಯು ಆರ್ ಟೇಕಿಂಗ್ ಎ ಓನ್ ಟೈಮ್ ರಿಲ್ಯಾಕ್ಸ್ ಮೂಡಲ್ಲಿ ತಗೊಳ್ಳೋದು ಸಿಪ್ಡ್ ತೆಗೆದಾಕ್ಬಿಡಿ ಯಾಕಂದರೆ ಪೊಲೀಸ್ ಸ್ಟೇಷನಲ್ಲಿ ಯು ಕೆನಾಟ್ ಸಿಟ್ ಇನ್ ಫ್ರಂಟ್ ಆಫ್ ಅ ಆಫೀಸರ್ ಆ್ಯಂಡ್ ಸ್ಟಾರ್ಟ್ ಸಿಪ್ಪಿಂಗ್ ದ ಡ್ರಿಂಕ್ಸ್ ಆ್ಯಂಡ್ ಆಲ್ ನೋ ಎಕ್ದಮ್ ಕುಡಿದ್ಬಿಟ್ಟ ಗಟ್ 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 ಅಂತ ಆವಾಗ ಇದನ್ನು ತೆಗೆದುಹಾಕಿ ರೈಟ್ ಆನ್ಸರ್ ಯಾವುದು ಪೋರ್ಡ್ ಸಿಚುವೇಷನ್ಗೆ ಸಂಬಂಧಪಟ್ಟ ಹಾಗೆ ತುಂಬಾ ಟೆನ್ಷನ್ ಇದ್ದಾಗ ನೋಡಿದ್ದೀರ ನೀವು ಫಿಲ್ಮ್ಗಳಲ್ಲೂ ನೋಡಿದ್ದೀರ ಏನಾದರೂ ಒಂದು ಡಿಸಪಾಯಿಂಟ್ಮೆಂಟ್ ಆದಾಗ ತೊಗೊಂಡು ಹಿಂಗೆ ಕುಡಿದು ಹಿಂಗೆ ಇಡ್ತಾರೆ ಕೆಲವರು ತೊಗೊಂಡು ಗೋಡೆಗೆ ಎಸೀತಾರೆ ಏನೇನು ಆಗುತ್ತೆ ಇಲ್ಲಿ ಸಂದರ್ಭಕ್ಕೆ ತಕ್ಕ ಹಾಗೆ ಯುವರ್ ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಫ್ರೆಂಡ್ಸ್ ಪೋರ್ಡ್ ಪೋರ್ಡ್ ಹಿಮ್ಸೆಲ್ಫ್ ಕುಡಿದ ಆಯಿತಾ ಡನ್ ನೆಕ್ಸ್ಟ್ ನೋಡುವ ವಾಟ್ ಈಸ್ ದ ನೆಕ್ಸ್ಟ್ ಒನ್ ಫ್ರೆಂಡ್ಸ್ ಲುಕ್ ಅಟ್ ದ ಬೋರ್ಡ್ ಹಿಯರ್ ಇಟ್ ವಾಸ್ ಹಿಸ್ ಡ್ಯಾಶ್ ಒಂದು ಏನೋ ಒಂದು ನೇಚರ್ ಒಂದು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ ದಟ್ ಲೆಡ್ ಹಿಮ್ ಕರ್ಕೊಂಡು ಹೋಯ್ತು ಅವನಿಗೆ ಲೆಡ್ ಹಿಮ್ ಟು ಪೆನ್ಯೂರಿ ಪೆನ್ಯೂರಿ ಅಂದರೆ ಟೋಟಲಿ ಒಂದು ಎಲ್ಲ ಲಾಸ್ ಮಾಡಿಕೊಂಡು ಪಾಕೆಟಲ್ಲಿ ಒಂದು ಸಿಂಗಲ್ ರುಪೀನೂ ಇಲ್ಲದೆ ಇದ್ದ ಹಾಗೆ ಮಾಡಿಕೊಳ್ಳುವ ಒಂದು ಇದು ಕೆಲಸ ಪೆನ್ಯೂರಿ ಈಸ್ ಟೋಟಲಿ ಪವರ್ಟಿ ಪಾಪರ್ನೆಸ್ ಕಂಪ್ಲೀಟ್ ಝೀರೋ ಝೀರೋ ಬ್ಯಾಲೆನ್ಸ್ ಆ ಝೀರೋ ಬ್ಯಾಲೆನ್ಸ್ ಆಗೋದಕ್ಕೆ ಅವನ ಡ್ಯಾಶಕ್ಕೆ ಕಾರಣ ಅಂತಾನೆ ಆ ಡ್ಯಾಶ್ ಅಂದರೆ ಅವನದು ಒಂದು ಏನೋ ಒಂದು ಕೆಲಸ ಅವನು ಮಾಡಿದ್ದಾನೆ ಅವನು ಏನು ಮಾಡಿರ್ಬೋದು ಇದರಲ್ಲಿ ಗೆಸ್ ಮಾಡಿ ಅಂತಾನೆ ಆಯಿತಾ ಏನಪ್ಪ ಇದರಲ್ಲಿ ರೈಟ್ ಆನ್ಸರು ರೈಟ್ ಆನ್ಸರ್ ಬೇಕಂತಂದರೆ ನಾವು ಎಲಿಮಿನೇಟ್ ಮಾಡ್ತಾ ಬರಬೇಕು ಸ್ನೇಹಿತರೆ ಆಯಿತಾ ಮೊದಲನೇ ಆಪ್ಷನ್ ಏನಿದೆ ನೋಡಿ ಫ್ಲೇಮ್ ಬಯೋನ್ಸ್ ಅಂತ ಕೊಟ್ಟಿದ್ದಾನೆ ಅದರ ಅರ್ಥ ಗೊತ್ತಿರ್ಬೇಕು ಸ್ನೇಹಿತರೆ ನಿಮಗೆ ಫ್ಲೇಮ್ ಬಯೋನ್ಸ್ ಅಂದರೆ ಒಂದು ಬಹಳನೇ ಬ್ರೈಟಾಗಿ ಕಾಣಿಸುವ ಒಂದು ವಸ್ತುವಿಗೆ ಅಥವಾ ಬ್ರೈಟಾಗಿ ಕಾಣಿಸೋದಕ್ಕೆ ಏನು ನೀವು ಪ್ರಯತ್ನ ಮಾಡ್ತೀರಾ ಅದಕ್ಕೆ ಫ್ಲೇಮ್ ಬಯೋನ್ಸ್ ಅಂತಾರೆ ಲುಕಿಂಗ್ ಬ್ರೈಟ್ ಲುಕಿಂಗ್ ಬ್ರೈಟ್ ವಿತ್ ಸಮ್ ಎಕ್ಸ್ಟ್ರಾ ಕಲರ್ಸ್ ಫ್ಲೇಮ್ ಬಯೋನ್ಸ್ ಬರ್ನಿಂಗ್ ಕಲರ್ಸ್ ಫ್ಲೇಮ್ ಬಯೋನ್ಸ್ ಆದರೆ ಫ್ಲೇಮ್ ಬಯೋನ್ಸ್ ಇದಕ್ಕೆ ಮ್ಯಾಚ್ ಆಗೋದಿಲ್ಲ ಹಿಸ್ ಫ್ಲೇಮ್ ಬಯೋನ್ಸ್ ಈಸ್ ನಾಟ್ ದ ರೈಟ್ ವರ್ಡ್ ಯು ಕ್ಯಾನ್ ರಿಮೂವ್ ದ್ಯಾಟ್ ನೆಕ್ಸ್ಟ್ ವರ್ಡ್ ಆರೋಗೆನ್ಸ್ ಆರೋಗೆನ್ಸ್ ಅಂದರೆ ಹಠಮಾರಿತನ ನಾನು ಇದೇ ಮಾಡೋದು ನಾ ಇದು ಮಾಡಲ್ಲ ಆರೋಗೆನ್ಸ್ ಎಲ್ರಿಗೂ ಇರುತ್ತೆ ಆರೋಗೆನ್ಸ್ ಬೇಕಾಗುತ್ತೆ ಎಲ್ಲ ಕಡೆ ಇನ್ ದ ಬಿಸ್ನೆಸ್ ಆಲ್ಸೋ ಸಮ್ಟೈಮ್ಸ್ ಯು ರಿಕ್ವೈರ್ ಟು ಬಿ ಆರೋಗೆಂಟ್ ವಿತ್ ರೆಸ್ಪೆಕ್ಟ್ ಟು ಸಮ್ ಆಸ್ಪೆಕ್ಟ್ಸ್ ಓಕೆ ಆರೋಗೆನ್ಸ್ ಅಂದ ಪೆನ್ಯೂರಿ ನೋ ವೆರಿ ಇಟ್ಸ್ ನಾಟ್ ಪಾಸಿಬಲ್ ರಿಮೂವ್ ಇಟ್ ನೆಕ್ಸ್ಟ್ ಯಾವುದು ಎಕ್ಸ್ಟ್ರಾ ವೇಗೆನ್ಸ್ ಅಂತಿದೆ ಒಂದು ವರ್ಡ್ ಎಕ್ಸ್ಟ್ರಾ ವೇಗೆನ್ಸ್ ಅಂದರೆ ಅವಶ್ಯಕತೆಗಿಂತ ಹೆಚ್ಚಾಗಿ ಹಣವನ್ನು ಖರ್ಚು ಮಾಡೋದು ಅವಶ್ಯಕತೆ ಇಲ್ಲದೇ ಇದ್ದಿದ್ದ ಜಾಗದಲ್ಲಿ ಹಣ ಖರ್ಚು ಮಾಡೋದು ಆಯಾಶಿತನ ಅಂತ ಹೇಳ್ತಾರೆ ತುಂಬಾ ಓವರ್ ಎಕ್ಸ್ಪೆಂಡಿಚರ್ ಹೌದು ಓವರ್ ಎಕ್ಸ್ಪೆಂಡಿಚರ್ ನಿಮ್ಮ ಲಿಮಿಟ್ಸ್ ನೀವು ಕ್ರಾಸ್ ಮಾಡ್ತಾ ಹೋಗ್ಬಿಟ್ರೆ ಅಂತಂದರೆ
one day you will be in problems. ಇದು ಆಗಬಹುದು, ಅದನ್ನು ರಾಂಗ್ ಹಾಕೋದು ಬೇಡ ಸ್ನೇಹಿತರೆ. ಇನ್ನೊಂದು ನೋಡೋಣ, ಯಾವುದು ಎಬ್ಯುಲಿಯನ್ಸ್ ಅಂಥೇಳಿ ಒಂದು ವರ್ಡ್ ಇದೆ. ವಾಟ್ ಈಸ್ ದಟ್ ಎಬ್ಯುಲಿಯನ್ಸ್? ಎಬ್ಯುಲಿಯನ್ಸ್ ಇಸ್ ಬೇಸಿಕಲಿ ಎ ಪ್ರೊಸೆಸ್ ಆಫ್ ವಾಟ್ ಯು ಸೇ, ಇಟ್ ಈಸ್ ಜಸ್ಟ್ ಸಿಮಿಲರ್ ಟು ದ ಮೀನಿಂಗ್ ಆಫ್ ದಿ ವರ್ಡ್ ಫ್ಲೇಮ್ ಬಯೋನ್ಸ್, ಲುಕಿಂಗ್ ಬ್ರೈಟ್. ಅದು ದಟ್ ಈಸ್ ನಾಟ್ ದ ರೈಟ್ ರೀಸನ್ ಫಾರ್ ದ ಪರ್ಸನ್ ಟು ಲೂಸ್ ಎವ್ರಿಥಿಂಗ್. ಇದನ್ನು ತೆಗೆದುಹಾಕ್ಬಿಡಿ. ದ ರೈಟ್ ಆನ್ಸರ್ ಈಸ್ ಎಕ್ಸ್ಟ್ರಾ ವೇಗನ್ಸ್. ಎಕ್ಸ್ಟ್ರಾ ವೇಗನ್ಸ್ ಒನ್ ಡೇ ವಿಲ್ ಡೆಫಿನೆಟ್ಲಿ ಲ್ಯಾಂಡ್ ಯು ಇನ್ ಟು ಪ್ರಾಬ್ಲಮ್ಸ್ ಆ್ಯಂಡ್ ಮೇಕ್ ಯು ಪೆನಿಲೆಸ್, ನೋ ಮನಿ ಇನ್ ಯೋರ್ ಪಾಕೆಟ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಒನ್ ಲೆಟ್ ಅಸ್ ಸಿ ವಾಟ್ ಹಿ ಸೇಸ್. ಇಲ್ಲಿ ನೋಡಿ, ವೆನ್ ಹಿ ಗಾಟ್ ಮ್ಯಾರಿಡ್ ಹಿ ಡ್ಯಾಶ್ ಎ ಲೈಫ್ ಇನ್ಶೂರೆನ್ಸ್ ಪಾಲಿಸಿ. ಇದು ನಾಲ್ಕು ಆಪ್ಷನ್ಸು ಇದ್ದಾವೆ ಇಲ್ಲಿ. ಇವುಗಳು ಈ ಒಂದು ಚಾಪ್ಟ್ರಿಗೆ ಸಂಬಂಧ, ಯೂಸ್ ಆಫ್ ಫ್ರೇಸಲ್ ವರ್ಬ್ಸ್. ಫ್ರೇಸಲ್ ವರ್ಬ್ಸ್ ಅಂತ ಒಂದು ಚಾಪ್ಟರ್ ಇದೆ. ಫ್ರೇಸಲ್ ವರ್ಬ್ಸ್, ಎ ವರ್ಬ್ ಆ್ಯಂಡ್ ಎ ಪ್ರಿಪೋಸಿಷನ್ ಯೂಸ್ಡ್ ಟುಗೆದರ್, ಆಮೇಲೆ ಅದು ಯಾವ ಥರ ಇರ್ತವೋ ಅದೇ ಥರ ಮೀನಿಂಗ್ ಕೊಡಲ್ಲ, ಅವು ಸ್ವಲ್ಪ ಚೇಂಜ್ ಇರ್ತವೆ. ಇವು ನಾಲ್ಕು ನೋಡಿದರೆ ಈ ಸಿಚುವೇಶನ್ಗೆ ಆನ್ಸರ್ ಯಾವುದು? ಮದುವೆ ಆದ ತಕ್ಷಣ ಅವನು ಒಂದು ಲೈಫ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಮಾಡಿಸಿದ. ರೈಟ್ ಆನ್ಸರ್ ಟುಕ್ ಅಪ್ ಆಗ್ಬೋದು, ಟುಕ್ ಔಟ್ ಇದು ಆಗಲ್ಲ. ಟುಕ್ ಔಟ್ ಅಂದರೆ ಹೊರ ತೆಗೆಯೋದು, ರಿಮೂವಿಂಗ್ ಸಮ್ಥಿಂಗ್, ಟುಕ್ ಔಟ್ ಆಗಲ್ಲ. ಟುಕ್ ಇನ್ ಇದು ಒಂದು ರೀತಿ ಆಗಬಹುದು ಅನಿಸ್ತಾ ಇದೆ ನೋಡಂತ ಹೇಳ್ರಿ. ಆಮೇಲೆ ಟುಕ್ ಓವರ್ ಇದಾಗಲ್ಲ, ಎಲಿಮಿನೇಟ್ ಮಾಡಿಬಿಡಿ. ಟುಕ್ ಓವರ್ ಅಂದರೆ ಯಾರಾದರೂ ಒಂದು ಪೊಸಿಷನ್ ಮೇಂಟೈನ್ ಮಾಡ್ತಾ ಇರ್ತಾರಲ್ಲ, ಅವರು ಆ ಕಡೆ ಬೇರೆ ಕಡೆ ಹೋದಾಗ ಆ ಪೊಸಿಷನ್ ತೊಗೊಳೋದಕ್ಕೂ ಟುಕ್ ಓವರ್ ಅಂತಾರೆ. ಅಥವಾ ಕೆಲವೊಬ್ಬರು ಬಿಸ್ನೆಸ್ಸಲ್ಲಿ ಒಂದು ಒಬ್ಬರನ್ನ ಸರಿಸಿ ಆ ಸ್ಥಾನವನ್ನು ಪಡ್ಕೋತಾರೆ ಬಿಕಾಸ್ ಆಫ್ ದರ್ ಪವರ್, ಅದಕ್ಕೆ ಟುಕ್ ಓವರ್ ಅಂತೀವಿ. ಇದೆರಡೂ ಇಲ್ವಲ್ಲ, ಅಲ್ಲಿಗೆ ಸ್ವಲ್ಪ ನಿಮ್ಮ ವರ್ಕ್ ಕಡಿಮೆ ಆಗುತ್ತೆ ಸ್ನೇಹಿತರೆ. ಈಗ ಟುಕ್ ಅಪ್ ಆಮೇಲೆ ಟುಕ್ ಇನ್ ಇವೆರಡರಲ್ಲಿ ಕರೆಕ್ಟ್ ಆನ್ಸರ್ ಇದೆ. ಯಾವುದು? ದ ರೈಟ್ ಆನ್ಸರ್ ಈಸ್ ಒಂದು ಎಲ್ ಐ ಸಿ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿದ್ರು ಅನ್ನೋದಕ್ಕೆ ದ ರೈಟ್ ಆನ್ಸರ್ ಈಸ್ ಟುಕ್ ಅಪ್. ಟುಕ್ ಅಪ್ ಈಸ್ ಬೇಸಿಕಲಿ ಸ್ಟಾರ್ಟೆಡ್ ದ ಪ್ರೋಸೆಸ್. ಟುಕ್ ಇನ್ ಇದು ಆಗಲ್ಲ. ಟುಕ್ ಇನ್ ಈಸ್ ಅರ್ಥ ಮಾಡಿಕೊಳ್ಳೋದಕ್ಕೆ ಹೇಳ್ತಾರೆ. ಟುಕ್ ಇನ್, ಹಿ ಟುಕ್ ಇನ್ ವಾಟ್ ಐ ಟೋಲ್ಡ್ ಹಿಮ್. ಟೇಕ್ ಇನ್ ಅಂದರೆ ಅರ್ಥ ಮಾಡಿಕೋ. ಟುಕ್ ಇನ್ ಅರ್ಥ ಮಾಡಿಕೊಂಡರು, ದಟ್ ಈಸ್ ದ ರೈಟ್ ಒನ್. ಯುವರ್ ಆನ್ಸರ್ ಈಸ್ ಟುಕ್ ಅಪ್, ಮೈ ಡಿಯರ್ ಫ್ರೆಂಡ್ಸ್. ಆರ್ ಯು ಗೆಟಿಂಗ್ ದಟ್? ಓಕೆ ತಡೀರಿ, ಬಿಫೋರ್ ವಿ ವೈಂಡ್ ಅಪ್ ಒನ್ ಮೋರ್ ಎಕ್ಸಾಂಪಲ್ ಇದು ನೋಡೋಣ. ಇನ್ ದ ಲಾಸ್ಟ್ ಫ್ಯೂ ಡೇಸ್, ಕಳೆದ ಕೆಲವು ದಿನಗಳಲ್ಲಿ, ಆಮೇಲೆ ಡ್ಯಾಶ್ ಕೊಟ್ಟಿದ್ದಾರೆ, ಟು ಹೆಲ್ಪ್ ಹಿಮ್ ಅವನಿಗೆ ಸಹಾಯ ಮಾಡೋದಕ್ಕೆ, ಕಳೆದ ಕೆಲವು ದಿನಗಳಲ್ಲಿ ಏನಾದರೂ ಮಾಡಲಾಗಿದೆಯಾ ಅಂತ ಕೇಳ್ತಾ ಇದ್ದಾರೆ ಒಬ್ಬರು. ಅದು ಇಂಟ್ರೋಗೇಟಿವ್ ಕ್ವಶನ್ ಅದು, ಆಯಿತಾ? ಈ ಡ್ಯಾಶಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ, ಯಾವುದು ಸರಿ ಅಂತ ಕೇಳ್ತಾರೆ ಸ್ನೇಹಿತರೆ. ಯಾವುದು ಆಗ್ಬೋದು? ಇಲ್ಲಿ ಗ್ರಾಮ್ಯಾಟಿಕಲ್ ಎರರ್ಸ್ ಇರ್ತವೆ, ಅವುಗಳನ್ನು ತೆಗೆದುಹಾಕ್ಬೇಕು. ಈಗ ಎನಿಥಿಂಗ್ ಹ್ಯಾಸ್ ಬೀನ್ ಡನ್, ಎನಿಥಿಂಗ್ ಹ್ಯಾಸ್ ಬೀನ್ ಡನ್, ದಿಸ್ ಈಸ್ ರಾಂಗ್. ಯಾಕಪ್ಪ ರಾಂಗ್? ವೈ ಇಟ್ ಈಸ್ ರಾಂಗ್? ವೈ ಇಟ್ ಈಸ್ ರಾಂಗ್? ದಿಸ್ ಈಸ್ ರಾಂಗ್ ಆ್ಯಕ್ಚುಲಿ. ವೈ? ಬಿಕಾಸ್ ಇಂಟ್ರೋಗೇಟಿವ್ ಕ್ವಶನ್ ಬಿಗಿನ್ಸ್ ವಿತ್ ಅ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಯಾವುದಿದೆ ಇಲ್ಲಿ? ಹ್ಯಾಸ್. ಓಕೆ, ಇದು ಈಸ್ ಎನಿಥಿಂಗ್ ಡನ್ ಅಂತಿದೆ. ಇದು ಸ್ವಲ್ಪ
ಪ್ಯಾಸಿವ್ ಫಾರ್ಮ್ ಮಿಕ್ಸ್ ಇದೆ ಇಲ್ಲಿ ಈಸ್ ಬಂದಾಗ ಐ ಎನ್ ಜಿ ಬಂದಾಗ ಈಸ್ ಎನಿಥಿಂಗ್ ಬೀಯಿಂಗ್ ಡನ್ ಅಂತ ಕೊಡ್ತಿದ್ರೆ ಕರೆಕ್ಟ್ ಆಗ್ತಿತ್ತು ಬೀಯಿಂಗ್ ಕೊಟ್ಟಿಲ್ಲ ಇಲ್ಲಿ ಇದನ್ನು ತೆಗೆದಾಕ್ಬಿಡಿ ದಿಸ್ ಈಸ್ ರಾಂಗ್ ಬಿಕಾಸ್ ಬೀಯಿಂಗ್ ಈಸ್ ಆಬ್ಸೆಂಟ್ ದೇರ್ ಫ್ರೆಂಡ್ಸ್ ಬೀಯಿಂಗ್ ಹ್ಯಾಸ್ ನಾಟ್ ಅಪಿಯರ್ಡ್ ದೇರ್ ಓಕೆ ನೆಕ್ಸ್ಟ್ ಒನ್ ನೋಡಿ ಯು ಸಿ ದೇರ್ ವಾಟ್ ಈಸ್ ದ ನೆಕ್ಸ್ಟ್ ಒನ್ ಸಮಥಿಂಗ್ ಈಸ್ ಡನ್ ಅಗೇನ್ ಇದಾಗಲ್ಲ ಯಾಕಂತಂದರೆ ದರ್ ಈಸ್ ನೋ ಹೆಲ್ಪಿಂಗ್ ವರ್ಬ್ ಹಿಯರ್ ಫ್ರೆಂಡ್ಸ್ ರಿಮೂವ್ ಆಲ್ ದ ತ್ರೀ ಇಲ್ಲಿ ನೋಡಿ ದಿಸ್ ಈಸ್ ರೈಟ್ ಬಿಕಾಸ್ ಹ್ಯಾಸ್ ಹೆಲ್ಪಿಂಗ್ ವರ್ಬ್ ಎನಿಥಿಂಗ್ ಹ್ಯಾಸ್ ಇದ್ದಾಗ ಬೀನ್ ಬರಬೇಕು ಬೀಯಿಂಗ್ ಬರಬಾರ್ದು ಬೀನೇ ಇದೆ ಸೊ ದಿಸ್ ಬಿಕಮ್ಸ್ ಯುವರ್ ರೈಟ್ ಆನ್ಸರ್ ಫ್ರೆಂಡ್ಸ್ ಮೆನಿ ಆರ್ ದೇರ್ ಬಾಯ್ಸ್ ತುಂಬಾ ಇವೆ ಇವುಗಳನ್ನು ವಿ ಹ್ಯಾವ್ ಟು ಸಿಟ್ ಆ್ಯಂಡ್ ಡಿಸೈಡ್ ಲುಕ್ ಹಿಯರ್ ಸೋ ಮೆನಿ ಎಕ್ಸಾಂಪಲ್ಸ್ ಲುಕ್ ಅಟ್ ದಿಸ್ ಬ್ಯೂಟಿಫುಲ್ ಎಕ್ಸಾಂಪಲ್ ವೈಲ್ ಪಿಕ್ಕಿಂಗ್ ಅ ರೋಸ್ ಶಿ ಡ್ಯಾಶ್ ಹರ್ ಹ್ಯಾಂಡ್ ಏನಾಗುತ್ತೆ ನೆಕ್ಸ್ಟ್ ನೋಡಿ ದ ಚೈಲ್ಡ್ ಡಿಡ್ ನಾಟ್ ಅಪ್ರೂವ್ ಇದಕ್ಕೆ ರೈಟ್ ಪ್ರಿಪೋಸಿಷನ್ ಯಾವುದು ನೆಕ್ಸ್ಟ್ ನೋಡಿ ದ ಅಪೋಸಿಟ್ ಆಫ್ ದ ವರ್ಡ್ಸ್ ಎಂಥ ವರ್ಡ್ಸ್ ಬರ್ತವೆ ಸಪ್ರೆಸ್ ಅಂದ್ರೆ ಏನು ಇದರ ಅಪೋಸಿಟ್ ಏನಾಗುತ್ತೆ ಆಮೇಲೆ ಲೂಸನ್ ಸಬ್ಸಿಕ್ವೆಂಟ್ ಸ್ನೇಹಿತರೆ ಬಹಳ ಇವೆ ಇವುಗಳನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಡಿಸ್ಕಸ್ ಮಾಡೋಣ ಓಕೆ ವಿ ಶಾಲ್ ಡಿಸ್ಕಸ್ ಆಲ್ ದೀಸ್ ಒನ್ ಬೈ ಒನ್ ಓಕೆ ಆದರೆ ನಮಗೆ ಅಲಾಟೆಡ್ ಟೈಮ್ ಮುಗಿತಾ ಬಂದಿದೆ ಇವತ್ತು ಮುಂದಿನ ಸೆಷನಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ಮತ್ತೆ ಯಾವ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು ಇದು ಆಗಲಿ ಇದಕ್ಕೆ ರಿಲೇಟೆಡ್ ಟಾಪಿಕ್ಸ್ ತುಂಬ ಡಿಸ್ಕಸ್ ಮಾಡೋದಿದೆ ನಾವು ಆಫ್ಲೈನ್ ಕ್ಲಾಸ್ ಅಂತಲೂ ಅಲ್ಲಂತೂ ಭೇಟಿ ಆಗೇ ಆಗ್ತೇವೆ ಅಲ್ಲಿ ಡಿಸ್ಕಸ್ ಮಾಡೋದಿದ್ದೇ ಇದೆ ಆನ್ಲೈನಲ್ಲಿ ನಮಗೆ ಎಷ್ಟು ಸಮಯ ಸಿಗುತ್ತೋ ಸಾಧ್ಯವಾದಷ್ಟು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಡಿಯರ್ ಸ್ಟೂಡೆಂಟ್ಸ್ ಅಲ್ಲಿವರೆಗೆ ಸ್ಟೇ ಹೋಮ್ ಸ್ಟೇ ಸೇಫ್ ಓಕೆ ಆ್ಯಂಡ್ ಇಫ್ ಯು ರಿಯಲಿ ಲೈಕ್ ದಿಸ್ ದೀಸ್ ಕ್ಲಾಸಸ್ ಯು ನೋ ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಪ್ರೆಸ್ ದ ಲೈಕ್ ಬಟನ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಪ್ರೆಸ್ ದ ಬೆಲ್ ಐಕಾನ್ ಸೊ ದ್ಯಾಟ್ ದ ನೋಟಿಫಿಕೇಶನ್ಸ್ ರೀಚ್ ಯು ವೆರಿ ಕ್ವಿಕ್ಲಿ ಆ್ಯಂಡ್ ಡಿಯರ್ ಸ್ಟೂಡೆಂಟ್ಸ್ ಆಲ್ ದಿ ಬೆಸ್ಟ್ ಗಾಡ್ ಬ್ಲೆಸ್ ಯು ಐ ಶಾಲ್ ಮೀಟ್ ಯು ವೆರಿ ಸೂನ್ ಇನ್ ಮೈ ನೆಕ್ಸ್ಟ್ ಸೆಷನ್ ವಿತ್ ಸಮ್ ನ್ಯೂ ಟಾಪಿಕ್ಸ್ ಥ್ಯಾಂಕ್ ಯು ವೆರಿ ಮಚ್